ಧಾರವಾಡದಲ್ಲಿ ನೂತನವಾಗಿ ರಚಿತವಾಗಿರುವ ಶ್ರೀಮತಿ ಡಾಕ್ಟರ್ ಮಾಲತಿ ಹಿರಿಮಠ ಟ್ರಸ್ಟ್ ವತಿಯಿಂದ ಅಖಿಲ ಭಾರತ ವೀರಶೈವ ಮಹಾಸಭಾದ ಧಾರವಾಡ ಜಿಲ್ಲಾ ಘಟಕದ ಸಹಕಾರದಲ್ಲಿ ಜಂಗಮ ಒಕ್ಕೂಟಗಳಿಗೆ ಉಚಿತವಾಗಿ 5 ದಿನಗಳ ಸಂಸ್ಕಾರ ಶಿಬಿರವನ್ನು ಆಯೋಜನೆ ಮಾಡಲಾಗಿದ್ದು ಮೇ 8 ರಂದು ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಪೀಠದ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಸಂಸ್ಕಾರ ಶಿಬಿರ ಸಮಾರೋಪ ಹಾಗೂ ಧಾರ್ಮಿಕ ಸಭೆ ಮತ್ತು ಜಂಗಮ ಒಕ್ಕೂಟಗಳಿಗೆ ಸಾಮೂಹಿಕ ಆಯಾಚಾರ ದೀಕ್ಷೆಯ ಕಾರ್ಯಕ್ರಮ ಜರುಗಲಿದೆ ಅಂತ ಧಾರವಾಡದ ವೀರಶೈವ ಜಂಗಮ ಸಂಸ್ಥೆಯ ಮಾಜಿ ಅಧ್ಯಕ್ಷ ಹಾಗೂ ಹಿರಿಮಠ ಟ್ರಸ್ಟ್ ಸದಸ್ಯರಾದ ಜಿಆರ್ ಹಿರಿಮಠ ಹೇಳಿದ್ದಾರೆ ಎಂದು ಬೆಳಗ್ಗೆ ಧಾರವಾಡ ಸರ್ಕಾರಿ ನೌಕರರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಧ್ಯಮ ಪ್ರತಿನಿಧಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಪ್ರತಿ ವರ್ಷ ಅನೇಕ ಮಠ ಮಂದಿರಗಳಲ್ಲಿ ಜಂಗಮ ಒಕ್ಕೂಟಗಳಿಗೆ ಆಯಾಚಾರ ದೀಕ್ಷೆ ಭಕ್ತರಿಗೆ ಶಿವದೀಕ್ಷೆ ನೀಡಲಾಗುತ್ತಿದೆ ಆದರೆ ಹಿರಿಮಠ ಟ್ರಸ್ಟ್ನಿಂದ ಆಯಾಚಾರ ದೀಕ್ಷೆ ನಿಮಿತ್ತ ಜಂಗಮ ಒಕ್ಕೂಟಗಳಿಗೆ ಸಂಸ್ಕಾರದೊಂದಿಗೆ ಸಾಮೂಹಿಕ ಉಚಿತ ಆಯಾಚಾರ ದೀಕ್ಷೆ ನೀಡಲು ನಿರ್ಧರಿಸಲಾಗಿದೆ ಇದಕ್ಕೆ ಬೆಂಬಲ ನೀಡಿ ವೀರಶೈವ ಸಮಾಜ ಸುಧಾರಣೆ ಮಕ್ಕಳಲ್ಲಿ ಶಿಸ್ತು ಸಂಸ್ಕಾರ ಧಾರ್ಮಿಕ ನಂಬಿಕೆ ಬೆಳೆಸಲು ಅಖಿಲ ಭಾರತ ವೀರಶೈವ ಮಹಾಸಭಾದ ಧಾರವಾಡ ಜಿಲ್ಲಾಧ್ಯಕ್ಷರಾದ ಗುರುರಾಜ ಹುಣಸಿಮರದ ಮತ್ತು ಪ್ರಧಾನ ಕಾರ್ಯದರ್ಶಿ ಶಿವಶರಣ ಕಲವಶೆಟ್ಟರ್ ಹಾಗೂ ಕಾರ್ಯಕಾರಿ ಸಮಿತಿ ಸದಸ್ಯರು ಸಹಕಾರ ನೀಡ್ತಾ ಇರೋದು ಶ್ಲಾಘನೀಯವಾಗಿದೆ ಸಂಸ್ಕಾರ ಶಿಬಿರವನ್ನು ನಡೆಸಲು ಅಖಿಲ ಭಾರತ ವೀರಶೈವ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷರೊಂದಿಗೆ ಎಲ್ಲರೂ ಸಭೆ ಸೇರಿ ಲಿಂಗಾಯತ ಪಂಥದ ಶ್ರೀ ಕುಮಾರೇಶ್ವರ ಸಭಾಭವನದಲ್ಲಿ ಅವಕಾಶ ನೀಡಿದ್ದಾರೆ ಶಿಬಿರವು ಮೇ 3 ರಂದು ಬೆಳಗ್ಗೆ ಆರಂಭವಾಗಲಿದ್ದು ಸಂಸ್ಕಾರ ಶಿಬಿರದ ಮಾರ್ಗದರ್ಶಕರಾದ ಅಮ್ಮಿನಭಾವಿ ಪಂಚಗ್ರಹ ಹಿರೇಮಠದ ಡಾಕ್ಟರ್ ಅಭಿನವ ಶಾಂತಲಿಂಗ ಶಿವಾಚಾರ್ಯರು ಹಾಗೂ ಶ್ರೀ ಗುರುರಾಜ ಹುಣಸಿಮರದ ಅವರು ಶಿಬಿರವನ್ನು ಉದ್ಘಾಟಿಸಲಿದ್ದಾರೆ ಶಿಬಿರವು 5 ದಿನಗಳ ಕಾಲ ನಡೆಯಲಿದ್ದು ಮೇ 7ರ ಸಂಜೆ ಮುಕ್ತಾಯಗೊಳ್ಳಲಿದೆ ಮೇ 8ರ ಬೆಳಗಿನ ಜಾವ ಜಂಗಮ ಒಟ್ಟುಗಳಿಗೆ ಆಯಾಚಾರ ದೀಕ್ಷಾ ಸಂಸ್ಕಾರಗಳು ನಡೆಯುತ್ತವೆ ಅಮ್ಮಿನಭಾವಿ ಪಂಗ್ರಹ ಹಿರೇಮಠದ ಡಾಕ್ಟರ್ ಅಭಿನವ ಶಾಂತಲಿಂಗ ಶಿವಾಚಾರ್ಯರು ಸುಳ್ಳ ಗ್ರಾಮದ ಪಂಚಗ್ರಹ ಹಿರೇಮಠದ ಅಭಿನವ ಸಿದ್ದರಾಮ ಶಿವಾಚಾರ್ಯರು ಒಟ್ಟುಗಳಿಗೆ ಆಯಾಚಾರ ದೀಕ್ಷೆ ನೀಡುತ್ತಾರೆ ಬಾಲಕಿಯರಿಗೆ ಮಹಿಳೆಯರಿಗೆ ಶಿವಾಚಾರ್ಯರು ದೀಕ್ಷೆ ಕೊಡ್ತಾರೆ ಆಯಾಚಾರ ದೀಕ್ಷೆ ಪಡೆದ ಒಟ್ಟುಗಳು ನಂತರ ಲಿಂಗಾಯತ ಭವನ ಹಿಂಭಾಗದ ಚನ್ನಬಸವೇಶ್ವರ ಹಾಗೂ ಉಳವಿ ಚನ್ನಬಸವೇಶ್ವರ ನಗರದ ಓಣಿಯಲ್ಲಿ ಕಂತಿ ಭಿಕ್ಷೆ ಶಿವದರ್ಶನ ಮಾಡಲಿದ್ದಾರೆ ನಂತರ ಸುಮಾರು 9:30 ಗಂಟೆಗೆ ಬಾಳೆಹೊನ್ನೂರು ರಂಭಾಪುರಿ ಪೀಠದ 1008 ಜಗದ್ಗುರು ಪ್ರಸನ್ನ ರೇಣುಕಾ ಶ್ರೀ ವೀರಸೋಮೇಶ್ವರ ರಾಜದೇಶಿ ಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಸಾನ್ನಿಧ್ಯ ವಹಿಸಿ ಶಿಬಿರದಲ್ಲಿ ಭಾಗವಹಿಸಿದ್ದ ಒಟ್ಟುಗಳಿಗೆ ಪ್ರಮಾಣ ಪತ್ರ ಹಾಗೂ ಶ್ರೀ ರೇಣುಕಾಚಾರ್ಯ ಮೂರ್ತಿ ನೀಡಿ ಆಶೀರ್ವದಿಸಲಿದ್ದಾರೆ ಶಿವಾಚಾರ್ಯರು ಒಟ್ಟುಗಳಿಗೆ ಭಕ್ತರಿಗೆ ಬಿಲ್ವಪತ್ರೆ ಸಸಿಯನ್ನ ವಿತರಿಸಲಿದ್ದಾರೆ ನಂತರ ಜಗದ್ಗುರುಗಳು ಧಾರ್ಮಿಕ ಸಭೆ ಅಧ್ಯಕ್ಷತೆಯನ್ನ ವಹಿಸಿ ಆಶೀರ್ವಚನ ನೀಡಲಿದ್ದಾರೆ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರು ಜಿಲ್ಲೆಯ ಅಧಿಕಾರಿಗಳು ಜಂಗಮ ಸಮಾಜದ ಹಿರಿಯರು ಸದಸ್ಯರು ಸಾರ್ವಜನಿಕರು ಭಾಗವಹಿಸಲಿದ್ದಾರೆ ಅಂತ ಜಿಆರ್ ಹಿರಿಮಠ ಅವರು ಮಾಹಿತಿ ನೀಡಿದ್ದಾರೆ ಶಿಬಿರದಲ್ಲಿ ಪಾಲ್ಗೊಳ್ಳಲು ಮತ್ತು ಆಯಾಚಾರ ದೀಕ್ಷೆ ಪಡೆಯಲು ಧಾರವಾಡ ಹಾವೇರಿ ಬಾಗಲಕೋಟೆ ಬೆಳಗಾವಿ ವಿಜಯಪುರ ಕೊಪ್ಪಳ ಗದಗ ಬೆಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಯ ಒಟ್ಟುಗಳು ತಮ್ಮ ಹೆಸರು ನೋಂದಾಯಿಸಿದ್ದಾರೆ ಆಸಕ್ತ ಜಂಗಮ ಒಟ್ಟುಗಳ ಪಾಲಕರು ಹೆಸರು ನೋಂದಣಿಗೆ ಮೇ 1, 2022 ಕೊನೆಯ ದಿನವಾಗಿದೆ ಆಯಾಚಾರ ದೀಕ್ಷೆ ಪಡೆಯ ಬಯಸುವ ಜಂಗಮ ಒಟ್ಟುಗಳ ಪಾಲಕರು ಬಸಯ್ಯ ಹಿರಿಮಠ ಪ್ರಶಾಂತ್ ರಾಜಗುರು ಗುರು ಹಿರಿಮಠ ಎಸ್ಡಿ ಹಿರಿಮಠ ಹಾಗೂ ಟ್ರಸ್ಟ್ನ 8296677619 ದೂರವಾಣಿ ಕರೆಗೆ ಮಾಡಿ ಹೆಸರು ನೋಂದಾಯಿಸಬಹುದು ಸಂಸ್ಕಾರ ಶಿಬಿರದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು 50ಕ್ಕೂ ಹೆಚ್ಚು ಒಟ್ಟುಗಳು ಭಾಗವಹಿಸಲಿದ್ದು 80ಕ್ಕೂ ಹೆಚ್ಚು ಬಾಲಒಟ್ಟುಗಳು ಆಯಾಚಾರ ದೀಕ್ಷೆ ಮತ್ತು ಬಾಲಕಿಯರು ಮಹಿಳೆಯರು ಶಿವದೀಕ್ಷೆ ಪಡೆಯಲಿದ್ದಾರೆ ಅಂತ ಜಿಆರ್ ಹಿರಿಮಠ ಅವರು ತಿಳಿಸಿದ್ದಾರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾಧ್ಯಕ್ಷ ಗುರುರಾಜ ಹುಣಸಿಮರದ ಅವರು ಮಾತನಾಡಿ ವೀರಶೈವ ಲಿಂಗಾಯತರಲ್ಲಿ ಧಾರ್ಮಿಕ ಜಾಗೃತಿ ಧರ್ಮಾಭಿಮಾನ ಹೆಚ್ಚಿಸಲು ಜಗದ್ಗುರು ಪಂಚಾಚಾರ್ಯ ಬಸವಾದಿ ಪ್ರತಂತರ ಹಾಗೂ ಪರಮಪೂಜ್ಯ ಹಾನಗಲ್ ಕುಮಾರಸ್ವಾಮಿಗಳ ಬೋಧನೆಗಳನ್ನು ಮೌಲ್ಯಗಳನ್ನು ಸಮಾಜದ ಜನರಿಗೆ ತಲುಪಿಸುವ ಮೂಲಕ ವೀರಶೈವ ಲಿಂಗಾಯತರಲ್ಲಿ ಧಾರ್ಮಿಕ ಜಾಗೃತಿ ಉನ್ನತ ಸಂಸ್ಕಾರಗಳನ್ನು ಬೆಳೆಸಲು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಅದರಂತೆ ಹಿರಿಮಠ ಟ್ರಸ್ಟ್ ಆಯೋಜನೆ ಮಾಡಿರುವ ಸಂಸ್ಕಾರ ಶಿಬಿರ ಮತ್ತು ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಹಾಸಭಾದಿಂದ ಸಹಕಾರ ನೀಡಲಾಗುತ್ತಿದೆ ವೀರಶೈವ ಲಿಂಗಾಯತ ಎಲ್ಲ ಒಳಪಂಗಡಗಳಲ್ಲಿ ಧಾರ್ಮಿಕ ಸಂಸ್ಕಾರ ಬೆಳೆಸಲು ವೀರಶೈವ ಲಿಂಗಾಯತ ಮಹಾಸಭಾದಿಂದ ಮುಂದಿನ ದಿನಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಸಂಘಟಿಸಲು ನಿರ್ಧರಿಸಲಾಗಿದೆ ಅಂತ ಅವರು ಹೇಳಿದ್ದಾರೆ ಒಟ್ಟುಗಳ ಆಯಾಚಾರ ಕಾರ್ಯಕ್ರಮದ ಕುರಿತು ಪುರೋಹಿತರಾದ ಶಿವಯೋಗಿ ಹಿರಿಮಠ ಪ್ರಶಾಂತ್ ರಾಜಗುರು ಮತ್ತು ಬಸಯ್ಯ ಹಿರಿಮಠ ಅವರು ಸಿದ್ಧತೆ ಕುರಿತು ಮಾಹಿತಿ ನೀಡಿದ್ದಾರೆ
जंगल समाज मुखंडर वीरण हिरीमठ शंकरिया सुब्बापुर मठ ठानय्य हिरीमठ राज्य सरकारी नौकर संघ जिला लिंगायत समाज मुखंड एसएफ सिद्धनगौड़ इतर कार्यक्रम कुछ मतना संस्कार शिविर सामूहिक आचार धर्म सभ्यू समयोचित कार्यक्रम अंत ना इच्छे यावत आधुनिक नम समाज आधुनिक संस्कार नम ऐन मदल बंद परंपर मत दिवस ट्रस्ट वत जन्म मे संस्कार और पूर्ण प्रमाण पंडितर तैयारी और मुदे नम हल्के सेवन सलोक इडी वो समाज के वो मार्गदर्शन समयोचित कार्यक्रम ट्रस्ट वतिक श्लाघनीय इतने नम समाज बंधव कूड़ा नम नौकरू कहूँ संपूर्ण संपूर्ण सर जंगमोटे दीक्षा कार्यक्रम वे ना मुर्गा मठदा साकु नोड़ी सर भाला प्रति वर्षन सविगटे मठगे दीक्षा तकतार हर आकिन मटिगे लिंग पूजा मेस्टर अद नंतर यार ಈಗ ನೀವು ಸಂಸ್ಕಾರ ಕೊಡೋದು ಹೇಳ್ತೀರಿ ಸರ್ ಇವತ್ತಿನ ದಿವಸ ಮಕ್ಕಳಿಂದ ಹಿಡ್ಕೊಂಡು ಯೂತ್ಸ್ ವರೆಗೂ ಯಾರೂ ಇಷ್ಟ ಲಿಂಗ ಪೂಜೆಯನ್ನು ಮಾಡ್ತಾ ಇಲ್ಲ ಇಲ್ಲೇ ಕೆಲವೊಬ್ಬರು ಬೆಳಗ್ಗೆಸ್ ಮಾಡ್ತಾರೆ ಸೋ ಇಷ್ಟ ಲಿಂಗ ಪ್ರತ್ಯಕ್ಷತೆಯನ್ನು ಪೂಜೆಯನ್ನು ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಇಷ್ಟ ಲಿಂಗವನ್ನು ಧರಿಸೋದ್ರ ಬಗ್ಗೆ ಇದು ಒಂದು ಸಂಸ್ಕಾರ ಆಗುತ್ತೆ ಇದು ನಿರಂತರ ಆಗುತ್ತೆ ಧರ್ಮ ಜಾಗೃತಿ ಅಂದ್ರೆ ಏನು ನಿರಂತರ ಆಗುತ್ತೆ ಇದು ನಡೀತಾ ಇಲ್ಲ ಇದು ನಿಮಗೆ ಅನಿಸ್ತಾ ಇದೆಯಾ ಇಲ್ಲ ಆ ಕಾರಣದಿಂದ ಈ ಸಲ 5 ದಿನ ಶಿಬಿರ ಅಡ್ವಾನ್ಸ್ ಆಗಿದೆ ಎಂಟನೇ ತಾರೀಕಿಗೆ ಅವರಿಗೆ ನಾವು ದೀಕ್ಷಾ ಕೊಡ್ತಾರಲ್ಲ ಈ ಮುಂದಿನ 5 ದಿನ ಅವರಿಗೆ ಇಡೀ ಸಂಸ್ಕಾರ ಮತ್ತು ಒಟ್ಟು ಈಗ ಒಂದು ಲಿಂಗ ದೀಕ್ಷೆ ಆದ್ಮೇಲೆ ಅವರ ನಡವಳಿಕೆ ಕೊಟ್ಟಂತೆ ಆ ಇಡೀ 5 ದಿನಗಳ ಫಸ್ಟ್ ಟೈಮ್ ಇದು ಶಿಬಿರ ಆಗ್ತಿದೆ ಪಂಚಾಮೃತ ಆಗ್ತಿದೆ ಇಲ್ಲ ಪ್ರತಿ ಸಲ ಏನಾಗ್ತದೆ ಅಯ್ಯಾಚಾರಗಳು ಡೈರೆಕ್ಟ್ ಆಗಿಬಿಡ್ತಾವ ನೀವು ಹೇಳಿದಂಗೆ ಮಕ್ಕಳಿಗೆ ಅಯ್ಯಾಚಾರ ಮಾಡೋದು ಕರ್ಕೊಂಡು ಹೋಗೋದು ಲಿಂಗ ದೀಕ್ಷೆ ಮಾಡ್ಕೊಂಡು ನಾವು ಮನೆಗೆ ಕರ್ಕೊಂಡು ಬಂದ್ಬಿಡ್ತೀವಿ ಅದು ಈ ಸಲ ಮುಖ್ಯ ಉದ್ದೇಶ ಇಟ್ಕೊಂಡಿದ್ದೆ ಫಸ್ಟ್ ಇಂದ ಐದು ದಿನಗಳ ಕಾಲ ಕಂಟಿನ್ಯೂಸ್ ಆಗಿ ಒಂದೇ ತಾರೀಕಿನಿಂದ ಮೊದಲು ಅವರಿಗೆ ಕಡೆ ದಿವಸ ಅವರಿಗೆ ಇದನ್ನು ಕೊಡೋದು ಎಷ್ಟೋ ಮಕ್ಕಳಿಗೆ ಮಂತ್ರ ಪಠಣ ಬರೋದಿಲ್ಲ ವಚನಗಳ ಬರಲ್ಲ ಇಷ್ಟಲಿಂಗ ಪೂಜೆ ಹೆಂಗ್ ಮಾಡ್ಕೋಬೇಕಂತ ಗೊತ್ತಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಹಿರೇಮಠ ಟ್ರಸ್ಟ್ ಗೌರವಾಧ್ಯಕ್ಷ ಚನ್ನಯ್ಯ ಹಿರೇಮಠ ವೀರಶೈವ ಜಂಗಮ ಸಂಸ್ಥೆಯ ಉಪಾಧ್ಯಕ್ಷೆ ವೀರೇಶ್ವರಿ ಹಿರೇಮಠ ನಿರ್ದೇಶಕರಾದ ಡಾಕ್ಟರ್ ಎಸ್ ಜಿ ಮಠ ಮೃತ್ಯುಂಜಯ ಕೋರಿಮಠ ಗಂಗಯ್ಯ ಪ್ರಭುಸ್ವಾಮಿ ಮಠ ಸೇರಿದಂತೆ ಇತರರು ಇದ್ದರು ವಿನಾಯಕ ಚಿಗಾರಿಸ್ ನೈನ್ ಟಿವಿ ಧಾರವಾಡ